ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಸರಿ ಒಂದು ಒಂದು ದೀಪ ಒಬ್ಬರ ಅನ್ಸಿದ್ವಿ ಒಬ್ಬರ ಅನ್ಸಿ ಸರ್ ಅನ್ಸಿ 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 ಅಯ್ಯೋ ನಾವ ಹಾಂ ಎಸ್ ಸರ್ ಹಾಗೆ ತಲೆ ಐತೆ ಹಾಗೆ ಒಂದು ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೆವು. ಕಳೆದ ಆಗಸ್ಟ್ ಮಂತಲ್ಲಿ ಆಗಸ್ಟ್ ತಿಂಗಳಲ್ಲಿ ಪಾಂಡವಪುರ ಒಂದೇ ಹೆಡ್ ಕ್ವಾರ್ಟರ್ಲಿ ನಾವೊಂದು ಬೃಹತ್ ಉಚಿತ ಶಿಬಿರ ಮಾಡಿದ್ವಿ. ಅವತ್ತು ಸರಿಸುಮಾರು ಒಂದು 35,000 ಜನಗಳು ಅವತ್ತು ಆರೋಗ್ಯದ ಶಿಬಿರವನ್ನು ಸದುಪಯೋಗ ಪಡಿಸ್ಕೊಂಡಿದ್ರು. ಅವತ್ತೊಂದು ದಿವಸ ಸರಿಸುಮಾರು 950 ಜನ ಡಾಕ್ಟರ್ಸ್ಗಳು ಬಂದಿದ್ರು. 986 ಜನ ಅವತ್ತು ಆಪರೇಷನ್ನ ನಾವೇ ಕರ್ಕೊಂಡೋಗಿ ಫ್ರೀಯಾಗಿ ಆಪರೇಷನ್ ಮಾಡಿಸಿ ಅದರಲ್ಲಿ 486 ಜನ ಕಣ್ಣನ್ನು ಆಪರೇಷನ್ ಮಾಡಿಸ್ಕೊಂಡಿದ್ರು. ಅದಲ್ಲದಂತೆ ಇನ್ನೂ ಒಂದಷ್ಟು ಜನ ಅಪೆಂಡಿಕ್ಸು, ಪೈಲ್ಸು, ಗರ್ಭಕೋಶದ್ದು, ಗೆಡ್ಡೆಗಳು ಈ ಥರ ನಾನಾ ರೀತಿ ಆಪರೇಷನ್ಸ್ಗಳನ್ನ ಅವತ್ತು ಮಾಡಿಸ್ಕೊಂಡು ಬಂದಿದ್ರು. ಅದಾದಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದ್ರೂ ಯಾವುದೇ ಒಂದು ಊರುಗಳಿಗೆ ಹೋಗಿ ನಾನು ಏನಾದ್ರೂ ಕಾರ್ಯಕರ್ತರನ್ನ ಭೇಟಿ ಮಾಡುವಂಥ ಸಮಯದಲ್ಲಿ ಅವ್ರ ಹತ್ರ ಸಿಗ್ತಾ ಇದ್ದಂಥ ಸ್ಪಂದನೆ ಆಗ್ಬೋದು, ಅವರು ಕೊಡ್ತಾ ಇದ್ದಂಥ ಒಂದು ಸಹಕಾರ ಆಗ್ಬೋದು ನಿಜಕ್ಕೂ ಖುಷಿ ತರ್ತಾ ಇತ್ತು. ಇವತ್ತೇನು ಇಲ್ಲಿ ಕೂತಿದ್ದೀರಿ, ನಾವೆಲ್ಲ ವಯಸ್ಸಾದ್ಮೇಲೆ ಗೊತ್ತೋ ಗೊತ್ತಿಲ್ಲದಂತೆ ವಯೋವೃದ್ಧರುಗಳು ಕಣ್ಣೇನಾದರೂ ಸರಿಯಾಗಿ ಕಾಣಿಸ್ತಂತೆ, ದೃಷ್ಟಿ ಕಡಿಮೆಯಾಗಿ ಪೊರೆ ಬಂದು ನಾವೇನಾದ್ರು ಬಾತ್ರೂಮ್ಗಳಲ್ಲೋ ಅಥವಾ ಟಾಯ್ಲೆಟ್ಗೆ ಹೋದಾಗ ಬೀಳಂಥದ್ದಾಗ್ಬೋದು ಅಥವಾ ಎಲ್ಲರೂ ಎಡವಿ ಬೀಳಂಥದ್ದಾಗ್ಬೋದು. ಅದೇ ನಮಗೆ ಒಂದು ಕಾರಣ ಆಗ್ಬಿಡುತ್ತೆ, ನಾವು ಮೂಳೆ ಮುರ್ಕೊಳ್ಳೋದಿಕ್ಕಾಗ್ಬೋದು ಅಥವಾ ನಾವು ಮೂಳೆ ಸೇರೋದಿಕ್ಕಾಗ್ಬೋದು, ಅದೇ ಒಂದು ದೊಡ್ಡ ಕಾರಣ ಆಗ್ಬಿಡುತ್ತೆ. ಆ ದೃಷ್ಟಿನಲ್ಲಿ ಇವತ್ತು ದೃಷ್ಟಿ ಎಷ್ಟು ಅತ್ಯಮೂಲ್ಯ ಅನ್ನೋದು ಅದನ್ನು ಆಪರೇಷನ್ ಆದಮೇಲೆ ಅವ್ರಿಗೊಂದು ರೀತಿ ಹೊಸ ಪ್ರಪಂಚನೇ ನೋಡ್ದಂಗೆ ಆಗುತ್ತೆ. ನಮ್ಮ ಒಂದು ಭಾಗದಲ್ಲಿ 1 ಕೋಟಿ ದುಡ್ಡನ್ನು ಒಂದು ಭಾಗದಲ್ಲಿ ಇಟ್ಕೊಳ್ಳೋಣ, ಇನ್ನೊಂದು ಭಾಗದಲ್ಲಿ ನಮ್ಮ ಆರೋಗ್ಯವನ್ನು ಇಟ್ಕೊಳ್ಳೋಣ. ಅವೆರಡನ್ನು ಸಮಾನ ಯಾವ ಸಮ ಯಾವ್ದು ಜಾಸ್ತಿ ಅಂತ ಹೊರಟ್ರೆ ಸಾಮಾನ್ಯಗೆ ಅನಾಸಕ್ತಿ ಇರಲಿ, ಎಷ್ಟೇ ಬೇರೆ ಏನೇ ಇರಲಿ, ಆರೋಗ್ಯ ಇರ್ತದ್ರೆ ನಾವು ಏನು ಸಂಪಾದನೆ ಮಾಡಿರ್ತೀವಿ ಅದನ್ನು ಸುಖವಾಗಿ ಅನುಭವಿಸೋಕ್ಕೆ ಸಾಧ್ಯತೆ ಕಮ್ಮಿ. ಆರೋಗ್ಯವನ್ನು ಹೆಚ್ಚು ಕಾಪಾಡ್ಕೊಳ್ಬೇಕು ಅಂತಂದರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಡೆಯಿಂದ ಯೋಗ ದಿನವನ್ನು ಆಚರಿಸಲು ಪ್ರಾರಂಭ ಮಾಡ್ತೀವಿ. ಸಂಬಂಧಪಟ್ಟಂಥ ನಮ್ಮ ಡಾಕ್ಟರ್ ಇಂದ್ರಸ್ ಅವರು ಹೇಳ್ತಾರೆ, ಯಾಕೆಂದರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಮಗೆ ಏನೇ ಮಾಡಲಿ ನಾವು ತಿನ್ನುವಂಥ ಆಹಾರವನ್ನು ಉತ್ಕೃಷ್ಟವಾಗಿದ್ದೆ ಹಣದ ಜೊತೆಯಲ್ಲಿ ಆರ್ಥಿಕ ಶಕ್ತಿನೂ ಬೇಕು, ಜೊತೆಯಲ್ಲಿ ಆರೋಗ್ಯ ಶಕ್ತಿನೂ ಬೇಕು. ಈ ಸಂದರ್ಭದಲ್ಲಿ ಇವತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಆರೋಗ್ಯ ತಪಾಸಣೆ ಶಿಬಿರ. ಏನಿವತ್ತು ನಮಗೆ ಆರ್ಥಿಕ ಶಕ್ತಿ ಬೇಕು. 22 ದುದ್ದಾದಲ್ಲಿ ಅವನೊಂದು ಭಾಗದಲ್ಲಿ ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಅರ್ಥಪೂರ್ಣ ರಾಜಕೀಯವಾಗಿ ಎಷ್ಟೇ ಯಾವುದೇ ಇಲ್ಲ ಒಂದು ಕಟ್ ಮಾಡಿ ಅಣ್ಣ.
ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.